ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ಪ್ಲೇನ್ ಕುಷ್ಕ ರೆಸಿಪಿನ ನೋಡೋಣ ಹೇಗೆ ಮಾಡೋದು ಅಂತ. ಇದನ್ನು ಈಸಿ ವೇನಲ್ಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ಕುಕ್ಕರಲ್ಲೇ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ಎಷ್ಟೊಂದು ಉದುರುದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಎರಡು ಟೊಮೆಟೊನ ತೊಗೊಂಡಿದ್ದೀನಿ, ಮೂರು ಹಸಿಮೆಣಸಿನಕಾಯಿ, ಹಾಗೆ 1 ಗಂಟೆಗಳ ಕಾಲ ಬಾಸ್ಮತಿ ರೈಸು 1 ಲೋಟದಷ್ಟು ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನು. ಹಾಗೆ 1/2 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಳ್ಬೇಕಿದಕ್ಕೆ. ನಂತರ 3 ಟೇಬಲ್ಸ್ಪೂನಷ್ಟು ತುಪ್ಪ, ಹಾಗೆ ಜೀರಿಗೆ, ಹಚ್ಚಮೆಣಸಿನ ಪುಡಿ, ಹೋಲ್ ಗರಂ ಮಸಾಲ ತೊಗೊಂಡಿದ್ದೀನಿ ನಾನು, ಪೌಡರಲ್ಲ, ಅರಿಶಿನ ಪುಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ಸ್ಪೂನಷ್ಟು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಮೊದಲು ಒಂದು ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ 1/3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಎಣ್ಣೆನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಬಹುದು. ಇದಕ್ಕೆ ಈಗ ಹೋಲ್ ಗರಂ ಮಸಾಲ ಏನೇನು ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ. ನಂತರ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಪಲಾವಿನ ಎಲೆ, ಹಾಗೆ ಹಸಿಮೆಣಸು, ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಸೇರಿಸಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಹಾಕೊಂಬಿಡಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊಳ್ತೀನಿ, 1 ಟೇಬಲ್ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಅರಿಶಿಣ, ಹಾಗೆ ಹಚ್ಚಮೆಣಸಿನ ಪುಡಿ, ಮತ್ತು ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊಸರು ಏನು ಇಟ್ಕೊಂಡಿದ್ರಲ್ಲ, ಗಟ್ಟಿ ಮೊಸರನ್ನ ತೊಗೊಳ್ಬೇಕು ನೀವು, ಅದನ್ನು ಹಾಕಿ ಈಗ ಚೆನ್ನಾಗಿ ಆಯಿಲ್ ಪೂರ್ತಿಯಾಗಿ ಇದರಿಂದ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಇದೊಂದು 3-4 ನಿಮಿಷ ಹಿಡಿಬೋದು, ಆಯಿಲು ಸಪ್ರೇಟ್ ಆಗಿದೆ ನೋಡ್ಬೋದು. ಈಗ ನಾನು ನೆನೆಸಿಟ್ಕೊಂಡಿರೋ ಬಾಸ್ಮತಿ ರೈಸ್ನ ನೀರೆಲ್ಲ ಸ್ಟ್ರೈನ್ ಮಾಡಿ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು ನೀವು 2 ನಿಮಿಷ. ಈ ಥರ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ರೆಡಿ ಆದ ನಂತರ ಒಂದಕ್ಕೊಂದು ಸ್ಟಿಕ್ ಆಗೋದಿಲ್ಲ, ಉದುರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು 1 ಲೋಟ ಅಕ್ಕಿಗೆ 1/4 ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಎಷ್ಟು ಹಾಕಬೇಕು ಅನ್ನೋದು ಕಂಪ್ಲೀಟಾಗಿ ರೈಸ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀರು ಹಾಕ್ಕೊಂಡ ನಂತರ ಒಂದು ಸರ್ತಿ ಚೆನ್ನಾಗಿ ಇದನ್ನು ಕೈಯಾಡಿಸ್ಕೊಂಡು ಇದು ಪೂರ್ತಿಯಾಗಿ ಕುದಿ ಬರೋಕ್ಕೆ ಶುರು ಆಗೋವರೆಗೂ ನೀವು ಕುಕ್ಕರ್ ಮುಚ್ಚಳನ ಹಾಕಬಾರ್ದು. ನೋಡಿ, ಕುದಿ ಬರ್ತಾ ಇದೆ, ನಾನು ಲಿಡ್ ಕ್ಲೋಸ್ ಮಾಡಿ 2 ವಿಜಲ್ ಮಾಡ್ಕೊತೀನಿ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ವಿಜಲ್ ಆದ ನಂತರ ಇದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈಗ ಪ್ರೆಷರ್ ಎಲ್ಲ ಇಳಿದಿದೆ, ಚೆಕ್ ಮಾಡ್ಕೊಳ್ಳೋಣ. ಈಗ ಒಂದು ಸರ್ತಿ ಇದನ್ನು ಪೂರ್ತಿಯಾಗಿ ನೀವು ನಿಧಾನಕ್ಕೆ ಕೈ ಆಡಿಸ್ಕೊಳ್ಬೇಕು. ಇದರಿಂದ ರೈಸ್ ತುಂಬ ಉದುರುದ್ರಾಗಿ ಬರುತ್ತೆ. ಈ ಥರ ಬಿಡಿಸ್ಕೊಂಡ್ಮೇಲೆ ನೀವು ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕುಕ್ಕರಲ್ಲೇ ಇಟ್ಟರೆ ಅದಕ್ಕೆ ಮತ್ತೆ ಪ್ರೆಷರ್ ಹಾಕಿ ಲಿಡ್ ಹಾಕೋಕ್ಕೆ ಹೋಗಬೇಡಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂಥೇಳಿ. ಖಂಡಿತ ಟ್ರೈ ಮಾಡಿ, ಈ ರೆಸಿಪಿನ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.